ಪ್ರಾಬಬ್ಲಿ ಆ ಕಂಟೆಸ್ಟೆಂಟ್ಸ್ ನ ಸ್ಟ್ರಾಟಜಿ ಆಗಿರ್ಬೋದು. ಅದರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಆಟ ಆಯಿತು, ಕತೆ ಮುಗೀತು, ಜೀವನದಲ್ಲಿ ಆ ವ್ಯಕ್ತಿ ಯಾವತ್ತೂ ಬರೋದಿಲ್ಲ ಅಂತ ದೇವರಲ್ಲಿ ಪ್ರಾರ್ಥನೆ. ನಾವು ಯಾವತ್ತೂ ಕ್ರಾಸೇ ಆಗಬಾರ್ದು ಅಂತ ನನ್ನ ಆಸೆ. ಶಮಂತ್, ನಿಮ್ಮ ಸ್ನೇಹದ ಬಗ್ಗೆ ಹೇಳಿ. ಶಮಂತು ಒಳ್ಳೆ ಹುಡುಗ, ಒಬ್ಬ ಪ್ರೀತಿಯ ಹುಡುಗ, ಹೃದಯ ಕ್ಲೀನ್ ಆಗಿದೆ. ಮಾತಾಡೋ ಶೈಲಿಯಲ್ಲಿ ಸ್ವಲ್ಪ ಗೊಂದಲ ಇದೆ, ಡಿಸೈಸಿವ್ ಇಲ್ಲ, ಅಂದರೆ ನೇರವಾಗಿ ಹೇಳೋದಿಲ್ಲ, ಅದು ಸ್ವಲ್ಪ ಸುದ್ದಿ ಬಳಸೋ ಹೇಳಕ್ಕೆ ಹೋಗಿ ಸ್ವಲ್ಪ ಕೆಟ್ಟವನಾಗ್ತಾನೆ. ಬಟ್ ನನ್ನ ಹೃದಯ ತುಂಬ ಕ್ಲೀನ್ ಇದೆ. ಯಂಗ್ ಟ್ಯಾಲೆಂಟ್, ನಿಮಗೆ ಈ ಚಾನೆಲ್ ಮುಖಾಂತರ ನಾನು ಹೇಳ್ತೇನೆ, ಇದು ಬರೆದಿಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಶಮಂತ್ ಒಬ್ಬ ಕರ್ನಾಟಕದ ಶ್ರೇಷ್ಠ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೊರಹೊಮ್ಮುತ್ತಾನೆ. ಸರ್, ಬಿಗ್ ಬಾಸ್ ಮನೆಯ ಜೈಲಿಗೂ ಹೊರಗಡೆನ ಜೈಲಿಗೂ ಎಷ್ಟು ವ್ಯತ್ಯಾಸ? ಒಂದು ಚಿಕ್ಕ ಕತೆ ಹೇಳಬೇಕು ನಾನು ನಿಮಗೆ. ನಾನು ಹಿಂದೂ ಧರ್ಮದ ರಾಷ್ಟ್ರವಾದಿ ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ನಾನು ಈ ಹಿಂದೂ ವೇದಿಕ್ ಅಸ್ಟ್ರಾಲಜಿ ಅಥವಾ ನಮ್ಮ ಜಾತಕ ಕುಂಡಲಿಯನ್ನು ನಂಬುವ ವ್ಯಕ್ತಿ. ನನಗೆ ಇತ್ತೀಚಿನ ದಿನಗಳಲ್ಲಿ ಈ ಲಾಕ್ಡೌನ್ ಸಮಯದಲ್ಲಿ ನಾನು ಈ ಕುಂಡಲಿ ಹಾಕೋದು, ಹಾರೋಸ್ಕೋಪ್ ಹಾಕೋದು ಅಥವಾ ಜಾತಕ ಹಾಕೋದನ್ನು ಇಂಟರ್ನೆಟ್ ಮುಖಾಂತರ ಕಲಿಯೋಕ್ಕೆ ಶುರು ಮಾಡಿದೆ. 2020 ಲಾಕ್ಡೌನಲ್ಲಿ ನನಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ಓದಿರ್ತಕ್ಕದನ್ನು ನಾನು ನೋಡ್ತಾ ಇದ್ದೆ. ಕೇತು ದಸೆ ನಡೀತದೆ ಅಂತ ಹೇಳಿದರು, ಕೇತು ದಸೆಯಲ್ಲಿ ಜೈಲಿನ ಸವಾಸ ಆಗುತ್ತೆ ಅಂತ ಹೇಳಿದರು. ಬಟ್ ಜೈಲಿನ ಸವಾಸ ಬಿಗ್ ಬಾಸ್ ಮನೇಲಿ ಆಯಿತು ನನಗೆ. ಸೊ ನನಗೆ ನಾನು ಆಮೇಲೆ ಯಾರೋ ಒಬ್ಬರು ತುಂಬ ಪ್ರೊಫೆಷ್ನಲ್ ಅವ್ರು ಕೇಳಿದೆ, ಕೇತು ದಸೆ ಅಂದರೆ ಬರೀ ಜೈಲ್ ಅಲ್ಲ, ಅದು ತುಂಬ ನೆಗೆಟಿವ್ ಪ್ಲಾನೆಟ್ಸ್ ಇದ್ದರೆ ಹೊರಗಿನ ಜೈಲ್ ಆಗುತ್ತೆ, ಬಟ್ ನಿಮ್ಗೆ ಆಗಿದೆ ಬಿಡಿ ಜೈಲಿನ ಸವಾಸ ಅಂತ ಹೇಳಿದ್ರು. ಸೊ ಹೀಗೆ ಅಲ್ಲಿರ್ತಕ್ಕಂಥದ್ದು ಜೈಲು, ಒಂದು ಚಿಕ್ಕ ಪ್ರಪಂಚದಲ್ಲಿ ಒಂದು ಜೈಲಿರುತ್ತೆ, ಅದೇ ಮನೇಲಿ ಇರ್ತೀವಿ, ಎಲ್ಲೋ ಆಚೆ ಹೋಗಲ್ಲ. ಆವತ್ತು ಸವಲತ್ತು ಇರಲ್ಲ, ಕಾಫಿ ಟೀ ಇರಲ್ಲ, ಊಟ ಇರಲ್ಲ, ತಿಂಡಿ ಇರಲ್ಲ, ಹಲ್ಲಿಗೆ ಬ್ರಷ್ ಮಾಡೋಕ್ಕಿರಲ್ಲ, ಸ್ನಾನ ಮಾಡೋಕ್ಕಿರಲ್ಲ, ಬೆಡ್ ಇರಲ್ಲ, ಅದು ಒಂದು ಕಲ್ಲಿನ ಹಾಸಿಗೆ ಇರುತ್ತೆ, ಅದ್ರ ಮೇಲೆ ಮಲಗಬೇಕು, ಆಚೆ ಮಲಗಬೇಕು, ಮೇಲೆ ಪರ್ಪಸ್ಸಾಗಿ ಒಂದು 300 ವ್ಯಾಟ್ ಬಲ್ಬ್ ಹಾಕಿರ್ತಾರೆ ಕಣ್ಣಿಗೆ ಹೊಡೆಯೋಕ್ಕೆ, ನಿಮಗೆ ನಿದ್ದೆ ಬರಬಾರ್ದು ಅಂತ. ಸೊ ಆ ಬೆಳಕಿನಲ್ಲೇ ಮಲಗಬೇಕು, ತುಂಬ ಕಷ್ಟ, ಕಣ್ಣಿಗೇನೋ ಕಟ್ಕೊಂಡು ಮಲಗದೆ ಆಗಲಿಲ್ಲ, ಎಷ್ಟವಾಗಿರಬೇಕು ಅದು ನಿಮ್ಮ ಕಳಪೆ ಅಂದರೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ನೀವು ತಿಳ್ಕೊಳ್ಳಿ, ತಿದ್ದುಕೊಳ್ಳಿ, ಮುಂದೆ ಚೆನ್ನಾಗಾಡಿ ಅಂತ ಇರೋದಷ್ಟೇ ಅದು. ಸೊ ಅಲ್ಲಿ ಜೈಲಿನ ವಾಸ ಆಯಿತು.